ಭಾರತದಲ್ಲಿ ಏಳು ದೊಡ್ಡ ಗೋ ಮಾಂಸಗಳ ಕಂಪನಿಗಳೇ ಇವೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಆ ಏಳು ಕಂಪನಿಗಳು ಹಿಂದೂಗಳದ್ದೇ ಹಲಾಲ್ ಮಾಂಸವನ್ನ ಬ್ಯಾನ್ ಮಾಡಬೇಕು ಅನ್ನುವ ಬಹುತೇಕರಿಗೆ ಹಲಾಲ್ ಎಂಬ ಶಬ್ದದ ಡೆಫಿನೇಷನ್ ಕೂಡ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಕೆಲವರು ಮಾಂಸವನ್ನ ಕುಯ್ಯುವುದಕ್ಕಾಗಿ ಮಾಡುವ ಒಂದು ವಿಧಾನ ಅಂತ ಮಾತ್ರ ಹಲಾಲ್ ಅನ್ನ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಸರ್ಕಾರ ಹಲಾಲ್ ಅನ್ನ ಬ್ಯಾನ್ ಮಾಡಿದೆ ಇದು ಒಂದು ಮಹತ್ವದ ನಿರ್ಧಾರ ಇದು ಆಗಬೇಕಿತ್ತು ಇದರಿಂದ ನಮ್ಮ ಆರ್ಥಿಕತೆಗೆ ಬಹಳ ಅನುಕೂಲ ಆಗತ್ತೆ ಅಂತ ಕೆಲವರು ಜಬರ್ದಸ್ತಾಗಿ ವಾದ ಮಾಡ್ತಾ ಇರ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರೇ ಮುಂದಿನ ಪ್ರಧಾನಿ ಆಗಬೇಕು ಅಂತೆಲ್ಲ ಕೂಗಾಡ್ತಾ ಇರ್ತಾರೆ ಯು ಪಿ ಯ ಮುಖ್ಯಮಂತ್ರಿಗಳು ಮೂರು ಕಾರಣಗಳನ್ನು ಇಟ್ಕೊಂಡು ಹಲಾಲ್ ಮಾಡಬಾರ್ದು ಅಂತ ಹಲಾಲನ್ನು ಬ್ಯಾನ್ ಮಾಡಿದ್ದಾರೆ ಒಂದು ಹಲಾಲ್ ಸರ್ಟಿಫಿಕೇಟ್ ಕೊಡುವ ಕಂಪನಿಗಳು ಯಾವ ಆಧಾರದ ಮೇಲೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವೇನಾದರೂ ಸರ್ಕಾರಿ ಸಂಸ್ಥೆಗಳ ಅಂತ ಕೇಳಿದ್ದಾರೆ ಅನ್ಎಥಿಕಲ್ ಆಗಿ ಒಂದು ವರ್ಗದ ಹಿತಕ್ಕಾಗಿ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಅನ್ನೋ ಕ್ರಮ ಸರಿ ಇಲ್ಲ ಇದರಿಂದಾಗಿ ಅದೇ ಪದಾರ್ಥಗಳನ್ನು ಮಾರಾಟ ಮಾಡುವ ಹಲಾಲ್ ಅಲ್ಲದವರಿಗೆ ಲಾಸ್ ಆಗತ್ತೆ ಆದ್ದರಿಂದ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಮೂರನೇದಾಗಿ ಹಲಾಲ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳುವವರು ಹಲಾಲ್ ಸರ್ಟಿಫಿಕೇಟ್ಗಳನ್ನು ಕೊಡುವ ಕಂಪನಿಗಳಿಗೆ ಹಣವನ್ನು ಕೊಡ್ತಾರೆ ಆ ಹಣವನ್ನು ಏನು ಮಾಡ್ತಾ ಇದ್ದೀರಿ ಇದು ಯಾವ ಆಧಾರದ ಮೇಲೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಆದ್ದರಿಂದ ಈ ಮೂರು ಕಾರಣಗಳನ್ನು ಇಟ್ಕೊಂಡು ಹಲಾಲನ್ನು ಬ್ಯಾನ್ ಮಾಡಿದ್ದೀವಿ ಅಂತ ಯೋಗಿ ಸರ್ಕಾರ ಹೇಳ್ಕೊಂಡಿದೆ ಇಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾದ ವಿಷಯ ಏನು ಅಂದರೆ ಹಲಾಲ್ ಬ್ಯಾನ್ನಿಂದಾಗಿ ಒಂದು ರಾಜ್ಯಕ್ಕೆ ಅಥವಾ ಒಂದು ದೇಶಕ್ಕೆ ಏನಾದರೂ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ ಅಂತ ನೋಡಬೇಕಾಗತ್ತೆ ಭಾರತದಲ್ಲಿ ಇತ್ತೀಚೆಗೆ ಮುಸ್ಲಿಮರು ತಿನ್ನುವ ಆಹಾರದ ಬಗ್ಗೆಯೂ ಅಸಹನೆ ಹೊರಹಾಕುವ ದುರ್ಬುದ್ಧಿ ಮುನ್ನೆಲೆಗೆ ಆಗಾಗ ಬರ್ತಾನೇ ಇದೆ ಮುಸ್ಲಿಮರು ಮಾಂಸಾಹಾರಕ್ಕಾಗಿ ಪ್ರಾಣಿಯನ್ನು ಕುಯ್ಯುವಾಗ ಅನುಸರಿಸುವ ಪದ್ಧತಿಯನ್ನು ಕಟುವಾಗಿ ವಿರೋಧಿಸುವ ಒಂದು ಬಣ ಇದರ ಲಾಭವನ್ನ ಆಗಾಗಿ ಪಡ್ಕೊಳ್ಳೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಕೇರಳ ಕರ್ನಾಟಕ ತಮಿಳುನಾಡಿನಾದ್ಯಂತ ಹಿಂದುಳಿದ ವರ್ಗಗಳ ತಳ ಸಮುದಾಯಗಳು ಇವತ್ತಿಗೂ ಬಹುತೇಕರು ದನದ ಮಾಂಸವನ್ನೇ ತಿಂತಾರೆ ಇಲ್ಲೆಲ್ಲ ದನದ ಮಾಂಸವನ್ನ ಬಹಳ ಕಡಿಮೆ ಬೆಲೆಗೆ ಸಿಗುವ ಪೌಷ್ಟಿಕಾಂಶದ ಆಹಾರ ಅಂತ ಮಾತ್ರ ನೋಡ್ಲಾಗ್ತಾ ಇದೆ ಕರ್ನಾಟಕದಲ್ಲಿ ಕೂಡ ಹಲಾಲ್ಗೆ ಸಂಬಂಧಪಟ್ಟಂತೆ ಕೆಲವು ಗದ್ದಲಗಳು ಶುರುವಾಗಿದ್ವು ಇದಕ್ಕೆ ಜನರೇ ಮನ್ನಣೆ ಕೊಡದೇ ಇರುವ ಕಾರಣಕ್ಕೆ ಕೊನೆಗೆ ಇದು ತಣ್ಣಗಾಯಿತು ಕೇರಳದಲ್ಲಂತೂ ಈವರೆಗೂ ಗೋ ಪಾಲಿಟಿಕ್ಸ್ಗೆ ದೊಡ್ಡ ಮನ್ನಣೆ ಸಿಕ್ಕಿಲ್ಲ ಹಲಾಲ್ ಮಾಂಸವನ್ನು ಬ್ಯಾನ್ ಮಾಡಬೇಕು ಅನ್ನುವ ಬಹುತೇಕರಿಗೆ ಹಲಾಲ್ ಎಂಬ ಶಬ್ದದ ಡೆಫಿನೇಷನ್ ಕೂಡ ಗೊತ್ತಿಲ್ಲ ಹಾಗಾದರೆ ನಾವು ಹಲಾಲ್ ಅಂದರೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಹಲಾಲ್ ಮತ್ತು ಅರಾಮ್ ಎನ್ನುವುದು ಇಸ್ಲಾಮಿಕ್ ಕರ್ಮಶಾಸ್ತ್ರದಲ್ಲಿ ಬಹಳ ಮಾನ್ಯತೆ ಪಡ್ಕೊಂಡಿರೋ ಪದಗಳು ಹಲಾಮ್ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಸಮ್ಮತ ಅಥವಾ ಅನುಮತಿ ನೀಡಿದ ಅಂತ ಪದ ಬರುತ್ತೆ ಆರಾಮ್ ಅಂದರೆ ನಿಷಿದ್ಧ ಕೆಟ್ಟದನ್ನು ಮಾಡಬಾರ್ದು ಬಹಳ ನಿಷ್ಠೂರವಾಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು ಅನ್ನೋ ಸರಳ ಅರ್ಥವನ್ನು ಕೊಡ್ತವೆ ಆದರೆ ಮುಸ್ಲಿಮರಲ್ಲದ ಬಹುತೇಕರು ನಮ್ಮ ದೇಶದಲ್ಲಿ ಕೆಲವರು ಮಾಂಸವನ್ನು ಕುಯ್ಯುವುದಕ್ಕಾಗಿ ಮಾಡುವ ಒಂದು ವಿಧಾನ ಅಂತ ಮಾತ್ರ ಹಲಾಲನ್ನು ತಿಳ್ಕೊಂಡಿದ್ದಾರೆ ವಾಸ್ತವದಲ್ಲಿ ಪ್ರಾಣಿಯನ್ನು ಕುಯ್ಯುವ ಇಸ್ಲಾಮಿ ವಿಧಾನದ ಹೆಸರು ಜಬಹಾ ಮುಸ್ಲಿಮರಿಗೆ ಹಲಾಲ್ ಮತ್ತು ಹರಾಮ್ಗೆ ಸಂಬಂಧಿಸಿದ ನೂರಾರು ವಿಚಾರಗಳನ್ನು ಕುರಾನ್ ಮತ್ತು ಪ್ರವಾದಿ ವಚನಗಳಲ್ಲಿ ತಿಳಿಸಲಾಗಿದೆ ಅಧ್ಯಾಯ ಎರಡು ಸೂಕ್ತ ನೂರ ಅರವತ್ತೆಂಟರಲ್ಲಿ ಭೂಮಿಯಲ್ಲಿರುವ ಧರ್ಮಸಮ್ಮತ ಹಾಗೂ ಶುದ್ಧ ವಸ್ತುಗಳನ್ನು ನೀವು ಸೇವಿಸಿರಿ ಸೈತನನ್ನು ತೋರಿದ ಹಾದಿಯಲ್ಲಿ ನಡೆಯಬೇಡಿ ಅವನು ನಿಮ್ಮ ಪ್ರತ್ಯಕ್ಷ ಶತ್ರು ಅಂತ ಹೇಳುತ್ತೆ ಅಧ್ಯಾಯ ಎರಡು ಇನ್ನೂರ ಇಪ್ಪತ್ತೈದರಲ್ಲಿ ವ್ಯಾಪಾರವನ್ನು ಮಾಡುವುದು ಧರ್ಮಸಮ್ಮತ ಆದರೆ ಅದರಲ್ಲಿ ಬಡ್ಡಿಯನ್ನು ನಿಷಿದ್ಧಗೊಳಿಸಿದ್ದಾನೆ ಈ ಆದೇಶವನ್ನು ನಿರಾಕರಿಸಿದರೆ ನರಕವಾಸಿಗಳಂತೆ ನೀವು ನರಳುತ್ತೀರಿ ಅಂತ ಹೇಳತ್ತೆ ಇಸ್ಲಾಮಿನ ಹಲಾಲ್ ಮತ್ತು ಹರಾಮ್ ಪದ್ಧತಿಯ ಬಗ್ಗೆ ಸುಲಭವಾಗಿ ತಿಳ್ಕೋಬೇಕು ಅಂದರೆ ನೀವು ಕುರಾನ್ ಓದಬೇಕಾಗಿಲ್ಲ ಬಸವಣ್ಣನವರ ಪ್ರಸಿದ್ಧ ವಚನವೊಂದನ್ನು ಓದ್ಕೊಂಡ್ರೆ ಸಾಕು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಮತ್ತೆ ಬಹಿರಂಗ ಶುದ್ಧಿ ಇದು ಬಸವಣ್ಣನವರ ಮಾತುಗಳು ಯಥಾವತ್ತಾಗಿ ಇಸ್ಲಾಮಿನಲ್ಲೂ ಕೂಡ ಹೀಗೆ ಇದೆ ಆದರೆ ಧರ್ಮಶಾಸ್ತ್ರದಲ್ಲಿ ಕದಿಯುವುದು ಕೊಲ್ಲುವುದು ಸುಳ್ಳನ್ನು ಹೇಳೋದು ತನ್ನನ್ನು ತಾನು ದೊಡ್ಡವನೆಂದು ಅಹಂಕಾರದಿಂದ ಮೆರೆಯೋದು ಬೇರೆಯವರನ್ನು ನಿಂದಿಸೋದು ಇವಿಷ್ಟು ಮಾತ್ರವಲ್ಲದೆ ವ್ಯಭಿಚಾರ ಮದ್ಯಪಾನ ವಂಚನೆ ಮತ್ತೊಬ್ಬರನ್ನು ಲಪಟಾಯಿಸುವುದು ಮತ್ತು ಮೋಸ ಮಾಡುವುದು ಕೃತಕ ಅಭಾವಗಳನ್ನು ಸೃಷ್ಟಿಸಿ ಹೆಚ್ಚು ಲಾಭಗಳನ್ನು ಪಡ್ಕೊಳ್ಳೋದು ಹೀಗೆ ಹಲವಾರು ರೀತಿಯಲ್ಲಿ ಮತ್ತೊಬ್ಬರನ್ನು ವಂಚಿಸುವುದನ್ನು ಹರಾಮ್ ಅರ್ಥಾತ್ ನಿಷಿದ್ಧ ಅಪರಾಧಗಳ ಪಟ್ಟಿಗೆ ಕುರಾನಿನಲ್ಲಿ ಸೇರಿಸಲಾಗಿದೆ ಮತ್ತೊಬ್ಬರನ್ನ ಗೌರವ ಮನೋಭಾವದಿಂದ ನೋಡುವುದು ಸನ್ನಡತೆಯಿಂದ ನಡೆದುಕೊಳ್ಳೋದು ಶುದ್ಧವಾದ ಆಹಾರವನ್ನು ಸೇವನೆ ಮಾಡೋದು ಹಂಚ್ಕೊಂಡು ತಿನ್ನೋದು ಈ ಎಲ್ಲ ಒಳ್ಳೆಯ ನಡತೆಗಳನ್ನು ಬದುಕಿನಲ್ಲಿ ರೂಪಿಸಿಕೊಳ್ಳೋದನ್ನೇ ಹಲಾಲ್ ಅಲ್ಲ ಅಂತ ಕರೀತಾರೆ ಆಹಾರದ ಬಗೆಗೆ ಇಸ್ಲಾಮಿನಲ್ಲಿ ಇರುವ ಕಟ್ಟುನಿಟ್ಟಾದ ಪಾಲನೆಗಳನ್ನು ನಾವು ನೋಡಿ ತಲೆಬಾಗಲೇಬೇಕು ಅವರು ತಿನ್ನುವ ಎಂಥದೇ ಆಹಾರ ನ್ಯಾಯಯುತವಾದ ಮಾರ್ಗದಲ್ಲಿ ದುಡಿದು ತಿನ್ನಬೇಕು ಅಷ್ಟು ಮಾತ್ರವಲ್ಲ ತನ್ನ ಮನೆಯ ಯಾವುದೇ ಸಾಕುಪ್ರಾಣಿಗಳಿಗೆ ಆಹಾರವನ್ನು ಹಾಕಬೇಕಾದ್ರೂ ಕೂಡ ತಾನು ಸಂಪಾದನೆ ಮಾಡಿರೋದು ನ್ಯಾಯಯುತವಾದ ರೀತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ ಮುಸ್ಲಿಮರು ಇರುವ ಯಾವುದಾದ್ರೂ ಊರುಗಳಲ್ಲಿ ಬೇರೆ ಒಬ್ಬರ ಯಾವುದಾದ್ರೂ ಸಾಕುಪ್ರಾಣಿ ಕಳುವಾದರೆ ಆ ಪ್ರಾಣಿ ಮತ್ತೆ ಆ ಮಾಲೀಕನಿಗೆ ಸಿಗೋವರೆಗೆ ಯಾವುದೇ ಮುಸ್ಲಿಮರು ಅನ್ನ ತಿನ್ನಬಾರ್ದು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಅಂತ ಹಲವಾರು ಪ್ರವಾದಿಗಳು ಜನರಿಗೆ ಹೇಳ್ಕೊಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಹಲಾಲ್ನ ಅರ್ಥವನ್ನು ಮುಸ್ಲಿಮರು ಪ್ರಾಣಿಗಳನ್ನು ಕೊಯ್ಯುವ ಒಂದು ವಿಧಾನಕ್ಕೆ ಮಾತ್ರ ಸೀಮಿತ ಮಾಡಿ ಇಟ್ಟಿದ್ದೀವಿ ಜವಹ ಮಾಡುವಾಗ ಪ್ರಾಣಿಯ ಕತ್ತಿನ ಮುಂಭಾಗದಲ್ಲಿ ರಕ್ತನಾಳದಿಂದ ಅನ್ನನಾಳದ ತನಕ ಕಟ್ ಮಾಡಲಾಗ್ತದೆ ಇದರಿಂದ ನಿಧಾನವಾಗಿ ಪ್ರಾಣಿ ಪ್ರಾಣ ಬಿಡೋದರಿಂದ ದೇಹದಲ್ಲಿರುವ ಎಲ್ಲ ರಕ್ತ ಆಚೆಗೆ ಬರುತ್ತೆ ಇಸ್ಲಾಮಿನ ಕರ್ಮಶಾಸ್ತ್ರದ ಪ್ರಕಾರ ರಕ್ತವನ್ನು ಸೇವಿಸೋದು ನಿಷಿದ್ಧ ಬೇರೆ ಧರ್ಮಗಳಿಗೆ ಇರುವ ಕೆಲವು ಕಟ್ಟುಪಾಡುಗಳ ರೀತಿಯಲ್ಲಿಯೇ ಮುಸ್ಲಿಮರು ಕೂಡ ಕೆಲವು ಕಟ್ಟುಪಾಡುಗಳನ್ನು ಪಾಲಿಸ್ತಾರೆ ಪ್ರಾಣಿಗಳಿಗೆ ಯಾವುದಾದ್ರೂ ರೋಗ ಇದ್ದರೆ ಅದು ರಕ್ತದಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಸೇವಿಸಬಾರ್ದು ಅನ್ನೋ ಒಂದು ವೈಜ್ಞಾನಿಕ ವಿಧಾನಗಳನ್ನು ಕೂಡ ಅವರು ಉದಾಹರಣೆಯಾಗಿ ಕೊಡ್ತಾರೆ ಅದೇ ರೀತಿ ಜಡ್ಕ ಕಟ್ ಮಾಡುವ ಹಿಂದೂಗಳು ಒಂದೇ ಬಾರಿಗೆ ಕತ್ತನ್ನು ಕತ್ತರಿಸಿದಾಗ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾಣ ಬಿಡ್ತದೆ ಇದರಿಂದ ಪ್ರಾಣಿಗೆ ತಾನು ಸಾಯ್ತಾ ಇದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ ಅಂತ ಕೆಲವರು ವಾದವನ್ನು ಮಾಡ್ತಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಆ ಪ್ರಾಣಿಗೆ ಗೊತ್ತಾಗದೇ ಇದ್ರು ಕೂಡ ನಮ್ಗಾದ್ರೂ ಗೊತ್ತಾಗತ್ತಲ್ವಾ ವಿಶ್ವದಲ್ಲಿ ಅತಿ ಹೆಚ್ಚು ಗೋಮಾಂಸಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವ ಪಟ್ಟಿಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಏಳು ದೊಡ್ಡ ಗೋಮಾಂಸಗಳ ಕಂಪನಿಗಳೇ ಇವೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಆ ಏಳು ಕಂಪನಿಗಳು ಹಿಂದೂಗಳದ್ದೇ ಗೋವುಗಳನ್ನ ರಕ್ಷಣೆ ಮಾಡಬೇಕು ಮುಸ್ಲಿಮರಿಂದ ಗೋವುಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅಂತೆಲ್ಲ ಹೇಳೋರಿಗೆ ಇದನ್ನ ಒಮ್ಮೆ ತೋರಿಸ್ಬೇಕು ಅಲ್ ಕಬೀರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಗೆ ಓನರು ಸತೀಶ್ ಮತ್ತು ಅತುಲ್ ಸಬರ್ವಾಲ್ ಇವರು ಮುಂಬೈನವರು ಈ ಕಂಪ್ನಿ ಕೂಡ ಮುಂಬೈನಲ್ಲಿದೆ ಇವರು ಹಿಂದೂಗಳು ಅರೇಬಿಯನ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿ ಹೆಸರು ಮುಸ್ಲಿಮ್ಗೆ ಓಲೈಕೆ ಆಗೋ ಇದ್ರೂ ಕೂಡ ಇದರ ಓನರು ಸುನಿಲ್ ಕಪೂರ್ ಇದು ಕೂಡ ಮುಂಬೈನಲ್ಲಿದೆ ಎಮ್ ಕೆ ಆರ್ ಫಾರ್ಜನ್ ಪ್ರೈವೇಟ್ ಲಿಮಿಟೆಡ್ ಇದು ಮದನ್ ಅಬೋಟ್ ಅನ್ನೋರದು ದೆಹಲಿಯಲ್ಲಿದೆ ಪಿ ಎಮ್ ಎಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಎಸ್ ಆರ್ ಬಿಂದ್ರಾ ಅನ್ನೋರ್ದು ಚಂಡೀಗಢದಲ್ಲಿದೆ ಹೀಗೆ ಹಲವಾರು ಕಂಪನಿಗಳು ಹಿಂದೂಗಳ ಹೆಸರಲ್ಲೇ ಇದೆ ಇವರೆಲ್ಲರೂ ಕೂಡ ತಾವು ಬೇರೆ ದೇಶಗಳಿಗೆ ರಫ್ತು ಮಾಡುವ ಎಲ್ಲದರಲ್ಲೂ ಕೂಡ ಹಲಾಲ್ ಲೇಬಲ್ಗಳನ್ನು ಬಳಸ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ಲಾಭ ಮಾಡ್ತಾ ಇದ್ದಾರೆ ಬರೀ ಮಾಂಸ ಅಲ್ಲ ಅಕ್ಕಿ ಗೋಧಿ ಕಾಳು ಪದಾರ್ಥಗಳ ಮೇಲೂ ಕೂಡ ಹಲಾಲ್ ಮಾರ್ಕ್ಗಳನ್ನು ಬಳಸಿ ಲಾಭವನ್ನು ಮಾಡ್ತಾ ಇದ್ದಾರೆ ಮತ್ತು ವ್ಯವಹಾರ ನಡೆಸ್ತಾ ಇದ್ದಾರೆ ಇದು ಒಂದು ಇಶ್ಯೂನೇ ಅಲ್ಲ ಅಂಥದ್ರಲ್ಲಿ ಒಂದು ಸಮುದಾಯವನ್ನು ವಿರೋಧಿಸುವ ಬರದಲ್ಲಿ ಈ ರೀತಿ ಸರ್ಕಾರನೇ ಜನಾಂಗೀಯ ವಿರೋಧಿಯಂತೆ ನಡೆದುಕೊಂಡ್ರೆ ದೇಶದ ಆರ್ಥಿಕತೆಗೆ ಧಕ್ಕೆ ತಂದು ಬಿಡುತ್ತೆ ಯಾವ ಅನುಮಾನನೂ ಇಲ್ಲ ಭಾರತದಿಂದ ರಫ್ತಾಗ್ತಾ ಇರೋ ಬಹುತೇಕ ಮಾಂಸ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದೆ ಇಲ್ಲಿನ ಮುಸಲ್ಮಾನರ ಮೇಲೆ ಆಗ್ತಾ ಇರೋ ದಬ್ಬಾಳಿಕೆಗಳನ್ನು ನೋಡಿ ಅವರೇನಾದರೂ ಕೊಳ್ಳೋದನ್ನು ಮತ್ತು ಕೊಡೋದನ್ನು ನಿಲ್ಲಿಸಿದ್ರೆ ಭಾರತದ ಮೇಲೆ ಆಗುವ ಪರಿಣಾಮಗಳನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ ನಮ್ಮದೇ ಹಿಂದೂಗಳಲ್ಲಿ ಜಾತಿಗಳನ್ನ ಹೆಸರುಗಳನ್ನ ಕೇಳ್ಕೊಂಡು ಅಥವಾ ಹೋಟೆಲ್ಗಳ ಹೆಸರುಗಳನ್ನ ನೋಡಿಕೊಂಡು ಊಟಕ್ಕೆ ಕೂತ್ಕೊಳ್ಳೋ ಪರಿಸ್ಥಿತಿ ಇರುವಾಗ ಮತ್ತೊಂದು ಧರ್ಮದವರ ಮೇಲೆ ಪ್ರಹಾರ ಮಾಡೋದು ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ ಒಂದು ವೇಳೆ ಹಿಂದೂಗಳೇ ಅಲಾಲ್ ಇಲ್ಲದ ಹೋಟೆಲ್ಗಳು ಬೇಕು ಅಂತ ಅನ್ಸಿದ್ರೆ ಅಲಾಲ್ ಬೋರ್ಡ್ಗಳನ್ನಾದ್ರೂ ನೋಡಿಕೊಂಡು ನಾವು ಆಚೆಗೆ ಬರ್ಬೋದು ನಮ್ಗೆ ಬೇಕಾದ ಹೋಟೆಲ್ಗಳನ್ನ ನಾವು ಬಳಸ್ಕೋಬಹುದು ಅಂತ ಹಲವಾರು ಹಿಂದೂಗಳೇ ಇದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಮತ್ತು ಇದು ಈ ಸಮಾಜಕ್ಕೆ ಬೇಡದೇ ಇರೋ ವಿಷಯ ಅಂತ ಅನಿಸುತ್ತೆ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ